ಸಾಮಾನ್ಯವಾಗಿ ಕೋಮು ದಂಗೆಗಳು ಆಗ್ತವೆ ಅಂತ ಜನ ಹೇಳ್ತಾರೆ. ವೇಟಿಂಗ್ ಟು ಹ್ಯಾಪನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಂತಲ್ಲ, ಹಾಗೆ ಅಂದರೆ ಕೋಮು ದಂಗೆಗಳ ನಿರೀಕ್ಷೆ ಇದೆ ಅಂತ ಅರ್ಥ ಬರ್ತದೆ. ಆದರೆ ಇದೆಲ್ಲ ನಿಜ ಅಲ್ಲ. ಕೋಮು ದಂಗೆಗಳನ್ನು ಯಾವಾಗಲೂ ಮಾಡಿಸ್ತಾರೆ, ತನ್ನಷ್ಟಕ್ಕೆ ತಾನೇ ಅವು ಎಂದೂ ಆಗೋದಿಲ್ಲ. ಇಂಥ ದಂಗೆಗಳಿಗೆ ಬೇಕಾದಂತಹ ಅಂಶಗಳು ಎಲ್ಲ ಕಡೆ ಇರ್ತವೆ, ಆದರೆ ಎಲ್ಲ ಕಡೆ 24 ಗಂಟೆ ದಂಗೆಗಳು ಆಗೋದಿಲ್ವಲ್ಲ. ಒಂದು ರಾಜಕೀಯ ಉದ್ದೇಶಕ್ಕಾಗಿಯೇ ದಂಗೆಗಳನ್ನು ಮಾಡಿಸ್ಲಾಗುತ್ತೆ. ರಾಜಕಾರಣಿಗಳೇ ಇಂತಹ ದಂಗೆಗಳನ್ನು ಮಾಡಿಸ್ತಾರೆ. ಮುಜಫರ್ಪುರದ ಭೇಟಿನಲ್ಲಿ ನಾನು ಅಲ್ಲಿ ನೋಡಿದಂತಹ ಎಲ್ಲ ಅಂಶಗಳಿಂದ ಅಲ್ಲಿನ ದಂಗೆಗಳಿಗೂ ಇದು ಅನ್ವಯಿಸ್ತದೆ ಅಂತ ನನಗನ್ನಿಸ್ತು. ಲೋಕಸಭೆಯಲ್ಲಿ ಬಹುಮತ ಪಡಿಬೇಕು ಅಂತಂದರೆ ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ BJP ತನ್ನ ಸೀಟುಗಳ ಸಂಖ್ಯೆ ಹೆಚ್ಚಿಸ್ಕೋಬೇಕು ಅನ್ನೋದು ಸ್ಪಷ್ಟ. ಉತ್ತರ ಪ್ರದೇಶದ ಜನತೆ ಬಹಳಷ್ಟು ವಿಭಜಿತರಾಗಿದ್ದಾರೆ ಹಲವು ಆಧಾರಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಜಾತಿಯ ಆಧಾರದ ಮೇಲೆ. ಆದ್ದರಿಂದ ಪ್ರತಿಯೊಂದು ಪ್ರದೇಶದಲ್ಲಿ ಸಮಾಜದಲ್ಲಿ ಹೆಚ್ಚಿನ ವರ್ಚಸ್ಸಿರುವ, ಆದರೆ ಯಾವುದೇ ರಾಜಕೀಯ ಪಕ್ಷದ ಜೊತೆ ನಿರ್ದಿಷ್ಟವಾಗಿ ಗುರುತಿಸಿಕೊಳ್ಳದೇ ಇರೋಂತಹ ಒಂದು ಜಾತಿಯನ್ನು BJP ನಿರ್ದಿಷ್ಟವಾಗಿ ಗುರುತಿಸೋದಕ್ಕೆ ಹೊರಟಿದೆ. ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಜಾಟರು ಇಂತಹ ಒಂದು ಪ್ರಬಲ ಜಾತಿ ಅಂತ BJP ಸ್ಪಷ್ಟವಾಗಿ ಗುರುತಿಸಿದೆ. ಜಾಟರು ದಂಗೆ ನಡೆಸಲು ಸಿದ್ಧರಿದ್ದರು ಅಥವಾ ಬಯಸಿದ್ದರು ಅಂತ ಇದರ ಅರ್ಥ ಅಲ್ಲ. ಹಾಗೆ ನೋಡಿದ್ರೆ 1947ರಲ್ಲೂ ಕೂಡ ಇಲ್ಲಿ ಕೋಮು ದಂಗೆಗಳು ನಡೆದೇ ಇರಲಿಲ್ಲ. ಜಾಟರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥ ಕೃಷಿಗೆ ಸಂಬಂಧಿಸಿದ ಒಂದು ಜಾತಿ. ಜಾಟರು ಯಾವಾಗಲೂ ತಮ್ಮ ನೆರೆಹೊರೆಯ ಎಲ್ಲ ಜಾತಿ ಜನಗಳ ಜೊತೆ ನಿಕಟವಾದ ಸಂಬಂಧ ಹೊಂದಿದ್ರು. ಈ ದಂಗೆಗಳ ಬಗ್ಗೆ ಹೇಳೋದಾದರೆ ಈ ದಂಗೆಗಳನ್ನು ಸಂಘ ಪರಿವಾರ ತನ್ನ ಎಲ್ಲ ಸಂಘಟನಾ ತಂತ್ರಗಳನ್ನು ಬಳಸಿ ಸಂಯೋಜಿತವಾಗಿ ಸುಸಂಘಟಿತವಾಗಿ ನಡೆಸಿದೆ ಎನ್ನುವುದು ನನ್ನ ಸ್ಪಷ್ಟ ಅಭಿಪ್ರಾಯ. ಅದಕ್ಕಾಗಿ ಅವು ಒಂದು ವಿಷಯವನ್ನು ಎತ್ತುಕೊಂಡಿದ್ದೇವೆ. ಅವೆಂದರೆ ಬಹುಸಂಖ್ಯಾತ ಸಮುದಾಯಗಳ ಹುಡುಗಿಯರು ಹೆಂಗಸರು ಬಹಳ ಅಪಾಯದಲ್ಲಿದ್ದಾರೆ, ಅಲ್ಪಸಂಖ್ಯಾತ ಸಮುದಾಯಗಳ ಹುಡುಗ ಮತ್ತು ಗಂಡಸರಿಂದ ಅದು ಅಂತ ಹೇಳ್ತಾರೆ. ಅವರು ಇವರ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ, ಓಡ್ ಹೋಗೋದಕ್ಕೆ, ಇವರನ್ನು ಮದುವೆ ಆಗೋದಕ್ಕೆ, ಛೇಡಿಸೋದಕ್ಕೆ ಸತತ ಪ್ರಯತ್ನ ಮಾಡ್ತಾರೆ ಅಂತೆಲ್ಲ ಪ್ರಚಾರ ಮಾಡಿದರು. ಅಂತಹ ಪ್ರಚಾರ ನಮ್ಮ ಸಮಾಜದಲ್ಲಿ ಬಹಳಷ್ಟು ಸಾರಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತದೆ ಅಂತ ಎಲ್ರಿಗೂ ಗೊತ್ತು. ಆದರೆ ಎಲ್ಲ ಜಾತಿಯ ಧರ್ಮದ ಹುಡುಗಿಯರು, ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಜಾತಿಯ ಧರ್ಮದ ಹುಡುಗರಿಂದ ಹಲವು ಥರದ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ. ಆದರೂ ಇದು ಒಂದು ಸ್ಫೋಟಕ ವಿಷಯ ಅಂತಾಗಿ ಮತ್ತು ಅದನ್ನು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಲಾಯಿತು.